ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕಿನ್ ಸೆಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಸ್ಆ್ಯಪ್ನಲ್ಲಿ ನೀವು ಅರ್ನ್ ಮಾಡಿರುವ ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತಾ ಇಲ್ಲವಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅದನ್ನು ಯಾವ ರೀತಿ ಮಾಡೋದು, ನಿಮಗೆ ಫುಲ್ ಪ್ರೊಸೆಸ್ ಯಾವ ರೀತಿ ಬರುತ್ತೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೂ ಟರ್ಮ್ ಆ್ಯಂಡ್ ಕಂಡೀಷನ್ ಕೂಡ ನಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲೇದಾಗಿ ಏನಂತ ಹೇಳಿದ್ರೆ, ನೀವು ರೆಫರ್ ಮಾಡಬೇಕಾಗುತ್ತೆ. ನೀವು ಅರ್ನಿಂಗ್ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗಾಗಲೇ ಗೊತ್ತಿರುತ್ತೆ ನಿಮಗೆ, ರೆಫರ್ ಮಾಡಿದರೆ ಮಾತ್ರ ನೀವು ಯಾರಿಗಾದರೂ ಅರ್ನ್ ಆಗಲಿಕ್ಕೆ ಸಾಧ್ಯ. ಸೊ ನೋಡ್ಬೋದು ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಿಮಗೆ ಬೇಕಾದರೆ ನಾನು ರೆಫರ್ ಕೋಡ್ ಹಾಕಿರ್ತೀನಿ, ನೀವು ಬೇಕಾದರೆ ಹಾಕ್ಬೋದು. ಸೊ ಅದರ ವೀಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೇನೆ ಯಾವ ರೀತಿ ಹಾಕೋದು ಅಂತ. ಸೊ ಒಂದ್ಸಲ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಟೋಟಲ್ ಅರ್ನಿಂಗ್ ಅಂತಿದೆ 651 ಇದೆ. ಸೊ ಇದನ್ನು ನಾನು ಅರ್ನ್ ಮಾಡಿದ್ದು. ಹಾಗೆ ಪೆಂಡಿಂಗ್ ಅಮೌಂಟ್ ಇದೆ ನೋಡಿ, 597. ಸೊ ಪೆಂಡಿಂಗ್ ಅಮೌಂಟ್ ನೋಡ್ಬೋದು ಅಂದರೆ ಈಗ ಬರಬೇಕಾಗಿದೆ ನನಗೆ. ಸೊ ಅದೇ ಹೇಗಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬ್ಯಾಂಕ್ ಅಕೌಂಟ್ ಕೂಡ ನಾನು ಡೀಟೇಲ್ಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಬ್ಯಾಂಕ್ ಅಕೌಂಟ್. ಸೊ ಅದ್ರ ವೀಡಿಯೋ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವಾಗ ನೋಡ್ಬೋದು. ಸೊ ಮೊದಲೇದಾಗಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಂದರೆ ನೀವು ಯಾರಿಗೆ ರೆಫರ್ ಮಾಡಿರ್ತೀರಿ ನೋಡಿ, ಅವರು ಏನಾದರೂ ಬೈ ಮಾಡಬೇಕಾಗುತ್ತೆ. ಸೊ ಅವ್ರು ಎಷ್ಟು ರೂಪಾಯಿ ಬೈ ಮಾಡ್ತಾರೆ ನೋಡಿ, ನಿಮಗೆ 25% ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು 25% ಅಂತ ಇದೆ. ಸೊ ನಿಮಗೆ ಅವರು ಏನಾದರೂ 100 ರೂಪಾಯಿ ಏನಾದರೂ ಬೈ ಮಾಡಿದ್ರೆ ನಿಮಗೆ 25 ರೂಪಾಯಿ ಬರುತ್ತೆ. ಸೊ ಫಸ್ಟ್ 3 ಆರ್ಡರ್ಗಿರುತ್ತೆ. ಸೊ 100, 200, 300 ಬಂದರೆ ನಿಮಗೆ 25% ನಿಮಗೆ ಪ್ರಾಫಿಟಿಗೆ ಬರುತ್ತೆ. ಸೊ ಅದರಿಂದ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಬೈ ಮಾಡಬೇಕಾಗುತ್ತೆ. ಸೊ ಮತ್ತೆ ಹೇಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅದು 7 ದಿನ ಆಗಬೇಕು ಅಂದರೆ ಅವರು ಬೈ ಮಾಡಿಕೊಂಡು ಅವ್ರಿಗೆ ಡೆಲಿವರಿ ಆಗಿ 7 ದಿನ ಆಗುತ್ತೆ. 7 ದಿನ ಯಾಕಂದರೆ ಫ್ರೆಂಡ್ಸ್, ನಿಮಗೆ ಗೊತ್ತಿದೆ ಈಸಿ ರಿಟರ್ನ್ ಕೂಡ ಇರುತ್ತೆ, ಅಂದರೆ ರಿಟರ್ನ್ ಕೂಡ ಮಾಡ್ಬೋದು. ಆದ್ದರಿಂದ ಫ್ರೆಂಡ್ಸ್, ಅವರು ರಿಟರ್ನ್ ಮಾಡದೇ ಆಗೋ ಥರ ನೀವು ನೋಡ್ಕೊಳ್ಬೇಕು. ಸೊ ನೀವು ಬೇಕಿದ್ರೆ ನಿಮಗೆ ಏನಾದರೂ ವಸ್ತ್ರ ಅಂದರೆ ಪ್ರಾಡಕ್ಟ್ ನಿಮಗೆ ಇಷ್ಟವಾಗಲಿಲ್ಲ ಅಂದರೆ ನೀವು ಬೈ ಮಾಡಿ ವಾಪಸ್ ಕಳಿಸ್ಬೋದು, ಹಾಗೇನಿಲ್ಲ. ಸೊ ಅವರು ವಾಪಸ್ ಕಳಿಸಿದ ಕೂಡಲೇ ಆ ಒಂದು ರಿಪೇರ್ ಹೋಗಿಬಿಡುತ್ತೆ, ಹೋಗಿಬಿಡಲ್ಲ ಫ್ರೆಂಡ್ಸ್. ಅವ್ರೇನು ಬೈ ಮಾಡಿರ್ತೆ ನೋಡಿ ಆರ್ಡರ್, ಅದು ಹೋಗಿಬಿಡುತ್ತೆ ನಿಮಗೆ, ಅಂದರೆ ನಿಮಗೆ ಕಮಿಷನ್ ಸಿಗಲ್ಲ. ಸೊ ಆದ ಕಾರಣ ಫ್ರೆಂಡ್ಸ್, ಅದು 7 ದಿನ ಆದಮೇಲೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅದು ಕೂಡ ಅವರು ಬುಧವಾರದಿನೇ ಸಂಜೆ ಹೊತ್ತಿಗೆ ಕೊಡ್ತಾರೆ. ಸೊ ನಿಮಗೆ ತೋರಿಸ್ತೇನೆ ನೋಡಿ. ಸೊ ನನಗೆ ಪೇಮೆಂಟ್ ಆದದ್ದು. ಸೊ ಇಲ್ಲಿ ನೋಡ್ಬೋದು, ನಾನು ಒಂದು ಸ್ಟಾರ್ ಮಾರ್ಕ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಮಿಸ್ ಆ್ಯಪ್ನಿಂದ ಫಸ್ಟ್ ಪೇಮೆಂಟ್ ತೊಗೊಂಡಿದ್ದು. ನೋಡ್ಬೋದು ಅಲ್ಲಿ 127 ರೂಪಾಯಲ್ಲಿ ಕ್ರೆಡಿಟ್ ಆಗಿದೆ. ಸೊ ನೋಡ್ಬೋದು, ನೆಫ್ಟ್ ಬೈ ಸೆಂಡರ್ ಪ್ಯಾಸೆಂಜರ್ ಟೆಕ್ನಾಲಜಿ ಪ್ರೈವೇಟ್. ಸೊ ಈ ರೀತಿಯಾಗಿರುತ್ತೆ. ಇದು ನೋಡ್ಬೋದು, ಇಲ್ಲಿ ಬುಧವಾರ ದಿನ 4:30 ಅಂದರೆ ಸಂಜೆ ಹೊತ್ತಿಗೆ ಅವರು ಕ್ರೆಡಿಟ್ ಮಾಡ್ತಾರೆ. ಡೈಲಿ ಅಂದರೆ ಡೈಲಿ ವೀಕ್ ಕೂಡ ಕ್ರೆಡಿಟ್ ಮಾಡ್ತಿರ್ತಾರೆ, ನೀವು ಎಷ್ಟು ಅರ್ನ್ ಮಾಡ್ತೀರಿ ನೋಡಿ. ಸೊ ಅವ್ರ ಪ್ರೊಸೆಸ್ಸಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, 7 ದಿನ ಆಗಿರಬೇಕಾಗುತ್ತೆ ಅವರು ಡಿಲಿವರ್ಡ್ ಆಗಿ. ಸೊ ಯಾಕಂತ ನಿಮ್ಗೆ ಗೊತ್ತು, ಈಸಿ ರಿಟರ್ನ್ ಕೂಡ ಇರುತ್ತೆ, ಅವ್ರು ವಾಪಸ್ ಕೂಡ ಮಾಡ್ಬೋದು ಇವರು ಯಾರು ಬೈ ಮಾಡಿರ್ತಾರೆ ನೋಡಿ. ಆದ ಕಾರಣ ಫ್ರೆಂಡ್ಸ್, ಸೊ ಖಂಡಿತವಾಗ್ಲೂ ಫ್ರೆಂಡ್ಸ್, ನೀವು ಇಲ್ಲಿ ಅರ್ನ್ ಮಾಡಿದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಅವ್ರಿಗೆ ಕಳಿಸ್ತಾರೆ. ಸೊ ನೋಡಿದ್ರಲ್ಲಿ ನಿಮ್ಮ ಫ್ರೆಂಡ್ಸ್. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತೆ. ಹಾಗೆ ಫ್ರೆಂಡ್ಸ್, ಈ ಡಿಸ್ಕ್ರಿಪ್ಷನ್ ಕೂಡ ಚೆಕ್ ಮಾಡಿ, ನಾನು ಎಲ್ಲ ವಿಡಿಯೋ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ ಯಾವುದೇ ಇಂಪಾರ್ಟೆಂಟ್ ಅಂತ ಮಿಸ್ ಆ್ಯಪ್ನಲ್ಲಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.